ಹಾವೇರಿ ಜಿಲ್ಲೆಯಲ್ಲಿ ಡೆಂಗ್ಯೂ ಹಾವಳಿ ಹೆಚ್ಚಾಗುತ್ತಿದೆ. ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈಗಾಗಲೇ ಡೆಂಗ್ಯೂ ಪೀಡಿತರ ಸಂಖ್ಯೆ ಹೆಚ್ಚಾಗಿದೆ. ಹಾನಗಲ್ ತಾಲೂಕಿನಲ್ಲೂ ಡೆಂಗ್ಯೂ ವ್ಯಾಪಕವಾಗಿ ಹರಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಅವರು ತಾಲೂಕಿನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಜೊತೆ ಗೂಗಲ್ ಮೀಟ್ ಮೂಲಕ ಸಭೆ ನಡೆಸಿದರು. ಸಭೆಯಲ್ಲಿ ಡೆಂಗ್ಯೂ ಕುರಿತು ಮಾಹಿತಿ ಪಡೆದುಕೊಂಡರು. ಡೆಂಗ್ಯೂ ನಿಯಂತ್ರಣಕ್ಕೆ ಎಲ್ಲ ರೀತಿಯ ಉಪಕ್ರಮಗಳನ್ನು ಕೈಗೊಳ್ಳಬೇಕು. ಸ್ವಚ್ಛತೆ ಕುರಿತು ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಿ ವಿದ್ಯಾರ್ಥಿಗಳ ಮೂಲಕ ಪಾಲಕರಿಗೆ ಮನವರಿಕೆ ಮಾಡಬೇಕು. ಪ್ರಕರಣದ ಕುರಿತು ಯಾವುದೇ ರೀತಿಯಿಂದ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ಚಿಕಿತ್ಸೆಯನ್ನು ದೊರಕಿಸಬೇಕು. ಅನಗತ್ಯ ಭಯ ಆತಂಕಕ್ಕೆ ಅವಕಾಶ ನೀಡದೆ ಮುನ್ನೆಚ್ಚರಿಕೆ ವಹಿಸುವ ಬಗ್ಗೆ ಅರಿವು ನೀಡುವಂತೆ ಹೇಳಿದರು. ಅಲ್ಲದೆ ಡೆಂಗ್ಯೂ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಿರಂತರವಾಗಿ ತಮಗೆ ಮಾಹಿತಿ ಒದಗಿಸುವಂತೆ ಅಧಿಕಾರಿಗಳು ಹಾಗೂ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಶಾಸಕ ಶ್ರೀನಿವಾಸ ಮಾನೆ ಸೂಚನೆ ನೀಡಿದರು. ನೋಡಿದಾಗ ಒಂದ್ ಸ್ವಲ್ಪ ಲಿಮಿಟ್ಸ್ ಅಲ್ಲಿ ಇದೆ ಅಂತಾನೂ ಕೂಡ ಅನಿಸ್ತಾ ಇದೆ. ಎರಡನೇದು ಈ ಪ್ಲೇಟ್ಲೆಟ್ಸ್ ವಾಲ್ಯೂಮು ಜಾಸ್ತಿ ಡೌನ್ಫಾಲ್ ಇಲ್ಲ, ಹಾಗಾಗಿ ಇನ್ಫ್ಯೂಸ್ ಮಾಡದೆ ಮ್ಯಾನೇಜ್ ಆಗ್ತದೆ ಅಂತಕ್ಕಂಥ ಮಾಹಿತಿನೂ ಕೂಡ ಹೇಳ್ತಾ ಇದ್ದೀವಿ. ಆಮೇಲೆ ಎಲ್ಲಾ ಕಡೆಗೂ ಕೂಡ ಇವತ್ತು ಹಾನಗಲ್ ಪುರಸಭೆ ವ್ಯಾಪ್ತಿ ಇರ್ಬೋದು ಅಥವಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ಬೋದು ಫ್ಯೂಮಿಂಗು ಆಮೇಲೆ ಸ್ಯಾನಿಟೈಸೇಷನ್ ಇವೆಲ್ಲ ಪಂಚಾಯತ್ ಅವರು ಕೂಡ ಮಾಡ್ತಾ ಇದ್ದಾರೆ. ನೀವು ಆದಷ್ಟು ಒಂದು ಸ್ವಲ್ಪ ಈ ಕಮ್ಯುನಿಟಿ ಮೀಟಿಂಗ್ ತರ ಪಂಚಾಯತ್ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ವಲ್ಪ ಜಾಗೃತಿ ಮೂಡಿಸ್ತಕ್ಕಂಥದ್ದು ಈ ನೀರಿನ ವಿಷಯದಲ್ಲಿ, ಸ್ವಲ್ಪ ಸ್ವಚ್ಛತೆ ವಿಷಯದಲ್ಲಿ, ಮನೆ ಅಂಗಳ ಇವೊಂದು ಸ್ವಲ್ಪ ನೀವು ಜಾಗೃತಿ ಮೂಡಿಸ್ತಕ್ಕಂಥದ್ದು ನೀವು ಪ್ರಯತ್ನ ಮಾಡಬೇಕು. ಆಮೇಲೆ ಪಿ ಎಚ್ ಸಿ ಅವರೆಲ್ಲ ಇದಾರಲ್ಲ ಸರ್, ಪಿ ಎಚ್ ಸಿ ಅವ್ರ ಜಾಯಿನ್ ಆಗಿಲ್ಲ ಸರ್, ಬರೀ ಶಾಲೆಗಳ ಇದು ಒಂದು ಸ್ವಲ್ಪ ಥ್ರೂ ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಲ್ಲೂ ಕೂಡ ನೀವು ಸ್ವಲ್ಪ ಅವೇರ್ನೆಸ್ ಮಾಡಬೇಕು ಯಾವ ತರ ನೀರ್ ಬಳಕೆ, ನೀರ್ ಸ್ವಚ್ಛತೆ, ಆಮೇಲೆ ಅಂಗಳ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಾವೆಲ್ಲರ ಜೊತೆಗೂಡಿ ಈ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗದೆ ರೀತಿಯಲ್ಲಿ ಸ್ವಲ್ಪ ನೀವು ಅವೇರ್ನೆಸ್ ಮಾಡಬೇಕು. ಒಂದ್ ಸ್ವಲ್ಪ ಕಮ್ಯುನಿಟಿ ಮೀಟಿಂಗ್ಸ್ ಮಾಡಿದ್ರು ಅಡ್ಡಿಲ್ಲ, ಯಾಕಂದ್ರೆ ಈಗ ನಾವು ಕಾಲೇಜ್ಗಳಲ್ಲಿ ನೋಡ್ತೀವಿ ಸ್ವಲ್ಪ NSS ಕ್ಯಾಂಪ್ಗಳು ಮಾಡ್ತಾರೆ. ಆ ಟೈಮ್ದಲ್ಲಿ ಎರಡೆರಡು ಮೂರು ಮೂರು ದಿವಸ ಒಂದು ಗ್ರಾಮದಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥದ್ದು ಸ್ವಲ್ಪ ಪ್ರೌಢಶಾಲೆ ಹೆಡ್ ಮಾಸ್ಟರ್ಗಳು ಕೂಡ ತಾವು ಈ ಶಾಲೆ ಟೈಮ್ ಮುಗಿದ ಮೇಲೆ ಒಂದು ಸ್ವಲ್ಪ SDMC ಅವರ ಸಹಕಾರದೊಂದಿಗೆ ಒಂದಿಷ್ಟು ಗ್ರಾಮದ ಹಿರಿಯರನ್ನ ಕೂಡಿಸಿ ಸ್ವಲ್ಪ ಈ ತರ ಜಾಗೃತಿ ಮೂಡಿಸಿದ್ರೆ ಬಹುಶಃ ನಾವು ಸಂಪೂರ್ಣ ನಿರ್ಮೂಲನೆ ಮಾಡತಕ್ಕಂಥ ಹೆಜ್ಜೆ ಹಾಕ್ಬೋದು. ಮುಂದೆ ನನ್ನ ಕಡೆಯಿಂದ ಏನಾಗ್ಬೇಕು ಅಂತಕ್ಕಂಥ ನಿಮ್ ಸಲಹೆ ಇದ್ರೆ DHO ಕಡೆಯಿಂದ ನನಗೆ ಮಾಹಿತಿ ಕಳಿಸಿ, ನಾನು ಅದನ್ನು ಅಳವಡಿಸಿಕೊಂಡು ವ್ಯವಸ್ಥೆಯನ್ನ ಸುಧಾರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನೋಡಿದಾಗ ಒಂದು ಸ್ವಲ್ಪ ಲಿಮಿಟ್ಸ್ ಅಲ್ಲಿ ಇದೆ ಅಂತಾನು ಕೂಡ ಅನಿಸ್ತಾ ಇದೆ. ಎರಡನೇದು ಈ ಪ್ಲೇಟ್ಲೆಟ್ಸ್ ವಾಲ್ಯೂಮು ಜಾಸ್ತಿ ಡೌನ್ಫಾಲ್ ಇಲ್ಲ, ಹಾಗಾಗಿ ಇನ್ಫ್ಯೂಸ್ ಮಾಡದೆ ಮ್ಯಾನೇಜ್ ಆಗ್ತದೆ ಅಂತಕ್ಕಂಥ ಮಾಹಿತಿನೂ ಕೂಡ ಹೇಳ್ತಾ ಇದ್ದೀವಿ. ಆಮೇಲೆ ಎಲ್ಲಾ ಕಡೆಗೂ ಕೂಡ ಇವತ್ತು ಹಾನಗಲ್ ಪುರಸಭೆ ವ್ಯಾಪ್ತಿ ಇರ್ಬೋದು ಅಥವಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ಬೋದು ಫ್ಯೂಮಿಂಗು ಆಮೇಲೆ ಸ್ಯಾನಿಟೈಸೇಷನ್ ಇವೆಲ್ಲ ಪಂಚಾಯತ್ ಅವರು ಕೂಡ ಮಾಡ್ತಾ ಇದ್ದಾರೆ. ನೀವು ಆದಷ್ಟು ಒಂದ್ ಸ್ವಲ್ಪ ಈ ಕಮ್ಯುನಿಟಿ ಮೀಟಿಂಗ್ ತರ ಪಂಚಾಯತ್ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ವಲ್ಪ ಜಾಗೃತಿ ಮೂಡಿಸ್ತಕ್ಕಂಥದ್ದು ಈ ನೀರಿನ ವಿಷಯದಲ್ಲಿ, ಸ್ವಲ್ಪ ಸ್ವಚ್ಛತೆ ವಿಷಯದಲ್ಲಿ, ಮನೆ ಅಂಗಳ ಇವೊಂದು ಸ್ವಲ್ಪ ನೀವು ಜಾಗೃತಿ ಮೂಡಿಸ್ತಕ್ಕಂಥದ್ದು ನೀವು ಪ್ರಯತ್ನ ಮಾಡಬೇಕು. ಆಮೇಲೆ ಪಿ ಎಚ್ ಸಿ ಅವರೆಲ್ಲ ಇದಾರಲ್ಲ ಸರ್, ಪಿ ಎಚ್ ಸಿ ಅವ್ರ ಜಾಯಿನ್ ಆಗಿಲ್ಲ ಸರ್, ಬರೀ ಸ್ಕೂಲ್ ಶಾಲೆಗಳ ಇದು ಒಂದು ಸ್ವಲ್ಪ ಥ್ರೂ ಹೈಸ್ಕೂಲು ಸ್ಟೂಡೆಂಟ್ಸ್ ಅಲ್ಲೂ ಕೂಡ ನೀವು ಸ್ವಲ್ಪ ಅವೇರ್ನೆಸ್ ಮಾಡಬೇಕು ಯಾವ ತರ ನೀರ್ ಬಳಕೆ, ನೀರ್ ಸ್ವಚ್ಛತೆ, ಆಮೇಲೆ ಅಂಗಳ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಾವೆಲ್ಲರ ಜೊತೆಗೂಡಿ ಈ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗದೆ ರೀತಿಯಲ್ಲಿ ಸ್ವಲ್ಪ ನೀವು ಅವೇರ್ನೆಸ್ ಮಾಡಬೇಕು. ಒಂದ್ ಸ್ವಲ್ಪ ಕಮ್ಯುನಿಟಿ ಮೀಟಿಂಗ್ಸ್ ಮಾಡಿದ್ರು ಅಡ್ಡಿಲ್ಲ, ಯಾಕಂದ್ರೆ ಈಗ ನಾವು ಕಾಲೇಜ್ಗಳಲ್ಲಿ ನೋಡ್ತೀವಿ ಸ್ವಲ್ಪ NSS ಕ್ಯಾಂಪ್ಗಳು ಮಾಡ್ತಾರೆ.
ಆ ಟೈಮ್ದಲ್ಲಿ ಎರಡೆರಡು ಮೂರು ಮೂರು ದಿವಸ ಒಂದು ಗ್ರಾಮದಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥದ್ದು. ಸ್ವಲ್ಪ ಪ್ರೌಢಶಾಲೆ ಹೆಡ್ ಮಾಸ್ಟರ್ಗಳು ಕೂಡ ತಾವು ಈ ಶಾಲೆ ಟೈಮ್ ಮುಗಿದ ಮೇಲೆ ಒಂದು ಸ್ವಲ್ಪ ಎಸ್ ಡಿ ಎಂ ಸಿ ಅವರ ಸಹಕಾರದೊಂದಿಗೆ ಒಂದಿಷ್ಟು ಗ್ರಾಮದ ಹಿರಿಯರನ್ನ ಕೂಡಿಸಿ ಸ್ವಲ್ಪ ಈ ತರ ಜಾಗೃತಿ ಮೂಡಿಸಿದ್ರೆ ಬಹುಶಃ ನಾವು ಸಂಪೂರ್ಣ ನಿರ್ಮೂಲನೆ ಮಾಡತಕ್ಕಂತ ಹೆಜ್ಜೆ ಹಾಕ್ಬೋದು. ಮುಂದೆ ನನ್ನ ಕಡೆಯಿಂದ ಏನು ಹಾಕ್ಬೇಕು ಅಂತಕ್ಕಂತ ನಿಮ್ಮ ಸಲಹೆ ಇದ್ರೆ ಟಿ ಎಚ್ ಒ ಕಡೆಯಿಂದ ನನಗೆ ಮಾಹಿತಿ ಕಳಿಸಿ, ನಾನು ಅದನ್ನು ಅಳವಡಿಸ್ಕೊಂಡು ವ್ಯವಸ್ಥೆಯನ್ನ ಸುಧಾರಿಸ್ಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ. ನೋಡಿದಾಗ ಒಂದು ಸ್ವಲ್ಪ ಲಿಮಿಟ್ಸ್ ಅಲ್ಲಿ ಇದೆ ಅಂತಲೂ ಕೂಡ ಅನಿಸ್ತಾ ಇದೆ. ಎರಡನೇದು ಈ ಪ್ಲೇಟ್ಲೆಟ್ಸ್ ವಾಲ್ಯೂಮು ಜಾಸ್ತಿ ಡೌನ್ಫಾಲ್ ಇಲ್ಲ, ಹಾಗಾಗಿ ಇನ್ಫ್ಯೂಸ್ ಮಾಡದೆ ಮ್ಯಾನೇಜ್ ಆಗ್ತದೆ ಅಂತಕ್ಕಂಥ ಮಾಹಿತಿನೂ ಕೂಡ ಹೇಳ್ತಾ ಇದ್ದೀವಿ. ಆಮೇಲೆ ಎಲ್ಲ ಕಡೆಗೂ ಕೂಡ ಇವತ್ತು ಹಂಗಲ್ ಪುರಸಭೆ ವ್ಯಾಪ್ತಿ ಇರ್ಬೋದು ಅಥವಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ಬೋದು ಫ್ಯೂಮಿಂಗು ಆಮೇಲೆ ಸ್ಯಾನಿಟೈಸೇಷನ್ ಇವೆಲ್ಲ ಪಂಚಾಯತ್ ಅವರು ಕೂಡ ಮಾಡ್ತಾ ಇದ್ದಾರೆ. ನೀವು ಆದಷ್ಟು ಒಂದು ಸ್ವಲ್ಪ ಈ ಕಮ್ಯುನಿಟಿ ಮೀಟಿಂಗ್ ತರ ಪಂಚಾಯತ್ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ವಲ್ಪ ಜಾಗೃತಿ ಮೂಡಿಸ್ತಕ್ಕಂಥದ್ದು ಈ ನೀರಿನ ವಿಷಯದಲ್ಲಿ, ಸ್ವಲ್ಪ ಸ್ವಚ್ಛತೆ ವಿಷಯದಲ್ಲಿ, ಮನೆ ಅಂಗಳ ಇವೊಂದು ಸ್ವಲ್ಪ ನೀವು ಜಾಗೃತಿ ಮೂಡಿಸ್ತಕ್ಕಂಥದ್ದು ನೀವು ಪ್ರಯತ್ನ ಮಾಡಬೇಕು. ಆಮೇಲೆ ಪಿ ಎಚ್ ಸಿ ಅವರೆಲ್ಲ ಇದಾರಲ್ಲ ಶಾಲೆಗಳ ಇದು ಒಂದು ಸ್ವಲ್ಪ ಥ್ರೂ ಹೈಸ್ಕೂಲು ಸ್ಟೂಡೆಂಟ್ಸ್ ಅಲ್ಲಿಯೂ ಕೂಡ ನೀವು ಸ್ವಲ್ಪ ಅವೇರ್ನೆಸ್ ಮಾಡಬೇಕು ಯಾವ ತರ ನೀರು ಬಳಕೆ, ನೀರು ಸ್ವಚ್ಛತೆ, ಆಮೇಲೆ ಅಂಗಳ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಾವೆಲ್ಲರ ಜೊತೆಗೂಡಿ ಈ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗದೇ ರೀತಿಯಲ್ಲಿ ಸ್ವಲ್ಪ ನೀವು ಅವೇರ್ನೆಸ್ ಮಾಡಬೇಕು. ಒಂದು ಸ್ವಲ್ಪ ಕಮ್ಯುನಿಟಿ ಮೀಟಿಂಗ್ಸ್ ಮಾಡಿದ್ರು ಅಡ್ಡಿಲ್ಲ, ಯಾಕಂದ್ರೆ ಈಗ ನಾವು ಕಾಲೇಜ್ಗಳಲ್ಲಿ ನೋಡ್ತೀವಿ ಸ್ವಲ್ಪ NSS ಕ್ಯಾಂಪ್ಗಳು ಮಾಡ್ತಾರೆ. ಆ ಟೈಮ್ದಲ್ಲಿ ಎರಡೆರಡು ಮೂರು ಮೂರು ದಿವಸ ಒಂದು ಗ್ರಾಮದಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥದ್ದು. ಸ್ವಲ್ಪ ಪ್ರೌಢಶಾಲೆ ಹೆಡ್ ಮಾಸ್ಟರ್ಗಳು ಕೂಡ ತಾವು ಈ ಶಾಲೆ ಟೈಮ್ ಮುಗಿದ ಮೇಲೆ ಒಂದು ಸ್ವಲ್ಪ ಎಸ್ ಡಿ ಎಂ ಸಿ ಅವರ ಸಹಕಾರದೊಂದಿಗೆ ಒಂದಿಷ್ಟು ಗ್ರಾಮದ ಹಿರಿಯರನ್ನ ಕೂಡಿಸಿ ಸ್ವಲ್ಪ ಈ ತರ ಜಾಗೃತಿ ಮೂಡಿಸಿದ್ರೆ ಬಹುಶಃ ನಾವು ಸಂಪೂರ್ಣ ನಿರ್ಮೂಲನೆ ಮಾಡತಕ್ಕಂತ ಹೆಜ್ಜೆ ಹಾಕ್ಬೋದು. ಮುಂದೆ ನನ್ನ ಕಡೆಯಿಂದ ಏನ್ ಹಾಕ್ಬೇಕು ಅಂತಕ್ಕಂತ ನಿಮ್ ಸಲಹೆ ಇದ್ರೆ ಟಿ ಎಚ್ ಒ ಕಡೆಯಿಂದ ನನಗೆ ಮಾಹಿತಿ ಕಳಿಸಿ, ನಾನು ಅದನ್ನು ಅಳವಡಿಸ್ಕೊಂಡು ವ್ಯವಸ್ಥೆಯನ್ನ ಸುಧಾರಿಸ್ಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ. ನೋಡಿದಾಗ ಒಂದು ಸ್ವಲ್ಪ ಲಿಮಿಟ್ಸ್ ಅಲ್ಲಿ ಇದೆ ಅಂತಲೂ ಕೂಡ ಅನಿಸ್ತಾ ಇದೆ. ಎರಡನೇದು ಈ ಪ್ಲೇಟ್ಲೆಟ್ಸ್ ವಾಲ್ಯೂಮು ಜಾಸ್ತಿ ಡೌನ್ಫಾಲ್ ಇಲ್ಲ, ಹಾಗಾಗಿ ಇನ್ಫ್ಯೂಸ್ ಮಾಡದೆ ಮ್ಯಾನೇಜ್ ಆಗ್ತದೆ ಅಂತಕ್ಕಂಥ ಮಾಹಿತಿನೂ ಕೂಡ ಹೇಳ್ತಾ ಇದ್ದೀವಿ. ಆಮೇಲೆ ಎಲ್ಲ ಕಡೆಗೂ ಕೂಡ ಇವತ್ತು ಹಂಗಲ್ ಪುರಸಭೆ ವ್ಯಾಪ್ತಿ ಇರ್ಬೋದು ಅಥವಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ಬೋದು ಫ್ಯೂಮಿಂಗು ಆಮೇಲೆ ಸ್ಯಾನಿಟೈಸೇಷನ್ ಇವೆಲ್ಲ ಪಂಚಾಯತ್ ಅವರು ಕೂಡ ಮಾಡ್ತಾ ಇದ್ದಾರೆ.